ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಓಕೆ, ಎಲ್ಲರಿಗೂ ನಮಸ್ಕಾರ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಒಂದು ಜಿ ಪಿ ಎಸ್ ಟಿ ಆರ್ಗೆ ತುಂಬ ಯೂಸ್ಫುಲ್ ಆಗೋ ಥರ ಏನು ಪೇಪರ್ ಟೂ ಯಾರೆಲ್ಲಾದರೂ ಕ್ವಾಲಿಫೈ ಆಗಿದ್ದೀರಿ ಅದು ಸಮಾಜ ವಿಜ್ಞಾನ ವಿಷಯಕ್ಕೆ, ಅವ್ರಿಗೆ ಈ ಒಂದು ಮೇಯ್ನ್ ಎಕ್ಸಾಮ್ಗೆ ಸಿ ಇ ಟಿಗೆ ತುಂಬ ಹೆಲ್ಪ್ಫುಲ್ ಆಗಲಿ ಅಂತೇಳ್ಬಿಟ್ಟು ನಾನು ಪ್ರಿಪೇರ್ ಆಗಿರೋದ್ರ ಜೊತೆಗೆ ನಿಮಗೂ ಯೂಸ್ ಆಗಲಿ ಅಂತೇಳ್ಬಿಟ್ಟು ಈ ಒಂದು ನಾನು ಪ್ರಿಪೇರ್ ಆಗೋದ್ರ ಜೊತೆಗೆ ಒಂದು ನೋಟ್ಸ್ ಥರ ಮಾಡಿ ಅದೇ ಒಂದು ಕ್ವೆಶನ್ ಆನ್ಸರ್ಸನ್ನು ನಿಮಗೂ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೇ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಇದಾಗಿದೆ. ಇದು ಇತಿಹಾಸಕ್ಕೆ ಸಂಬಂಧಿಸಿದಂತೆ. ಓಕೆ, 8ನೇ ತರಗತಿಯ ಓಕೆ ಮೊದಲನೇ ಅಧ್ಯಾಯ ಏನಿದೆ, ಆಧಾರಗಳು. ಈ ಆಧಾರಗಳು ಅಧ್ಯಾಯದಿಂದ ಬಹುಮುಖ್ಯವಾದ ಒಂದು ಪ್ರಶ್ನೋತ್ತರಗಳನ್ನು, ಅದು ಡಿಸ್ಕ್ರಿಪ್ಷನ್ಗೆ ಸಂಬಂಧಿಸಿದಂತೆ, ಹಾಗೆಯೇ ಕೆಲವು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ನಾನು ಆಯ್ಕೆ ಮಾಡಿ ಓಕೆ ಬರೆದು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದೇ ನನ್ನ ಒಂದು ಸದುದ್ದೇಶ. ಓಕೆ, ಅದಕ್ಕೋಸ್ಕರ ಈ ಒಂದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಿಲ್ಲ ಅಂದರೆ, ನನಗೆ ಹೀಗೆ ಹಲವಾರು ವಿಡಿಯೋಗಳನ್ನು ಮಾಡೋದಕ್ಕೆ ಒಂದು ಹುಮ್ಮಸ್ಸು ಏನಾದರೂ ಬರಬೇಕು ಸಿಗುತ್ತೆ ಅಂತಂದರೆ, ಅದು ನಿಮ್ಮ ಒಂದು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಹಾಗೆಯೇ ನನ್ನ ಚಾನಲ್ಗೆ ನೋಟಿಫೈ ಆಗಿರೋದ್ರಿಂದ ನನಗೆ ಇನ್ನೂ ತುಂಬ ಒಂದು ಹುಮ್ಮಸ್ಸು ಉತ್ಸಾಹ ದುಪ್ಪಟ್ಟು ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಅದಕ್ಕೋಸ್ಕರನೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂತ ಬಿಟ್ಟು ಹೇಳ್ತಾ ನಾನು ನಾನು ವಿಡಿಯೋಗೆ ಹೋಗ್ತೀನಿ. ಫ್ರೆಂಡ್ಸ್, ನಾನು ಈ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಇನ್ಫಾರ್ಮೇಷನನ್ನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದು ಏನು ಅಂತಂದರೆ, ನೋಡಿ, ಈ ಒಂದು ಸೋಷಲ್ ಸಮಾಜ ವಿಜ್ಞಾನ ಒಂದು ಮೇಯ್ನ್ ಪತ್ರಿಕೆ ಏನಿದೆ, ಮೇಯ್ನ್ ಪತ್ರಿಕೆಯಲ್ಲಿ ಅದು 150 ಅಂಕಗಳಿಗೆ ಅದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಆ 150 ಅಂಕಗಳಲ್ಲಿ ಓಕೆ 50 ಅಂಕಗಳಿಗೆ ಓಕೆ 150 ಅಂಕಗಳಿಗೆ ಏನು ಎಕ್ಸಾಮ್ ನಡೆಯುತ್ತೆ. ಓಕೆ, ಅದರಲ್ಲಿ 50 ಅಂಕಗಳಿಗೆ ಬಹುವಾಕ್ಯ ಪ್ರಶ್ನೆಗಳಿರುತ್ತೆ, ಹಾಗೆಯೇ 100 ಅಂಕಗಳಿಗೆ ಓಕೆ ಡಿಸ್ಕ್ರಿಪ್ಷನ್ ಇರುತ್ತೆ. ಈ 150 ಅಂಕಗಳಲ್ಲಿ ನಾವು ಏನಾದರೂ ಎಲಿಜಿಬಲ್ ಆಗಿರಬೇಕು ಅಂತಂದರೆ, ಕ್ವಾಲಿಫೈ ಆಗೋದು ಯಾವಾಗ ಅಂತಂದರೆ, ಕಂಪಲ್ಸರಿ 75 ಮಾರ್ಕ್ಸನ್ನು ನೀವು ತಗೊಂಡ್ರೆ ಮಾತ್ರ, 75% ನೀವು ತಗೊಳ್ಳೇಬೇಕು. ಆವಾಗಲೇ ನೀವು ನಿಮ್ಮ ಮುಂದಿನ ಯಾವುದೇ ಒಂದು ಸ್ಟೆಪ್ಗೆ ಅರ್ಹರಾಗಿರ್ತೀರಿ, ಎಲಿಜಿಬಲ್ ಆಗಿರ್ತೀರಿ. ಅದಕ್ಕೋಸ್ಕರ ಆ ಒಂದು 75 ಮಾರ್ಕ್ಸನ್ನು ತಗೊಳ್ಳೋದು ಅಷ್ಟೊಂದು ಈಸಿ ಅಲ್ಲ. ಅದಕ್ಕೋಸ್ಕರ ಅದಕ್ಕೆ ಅಷ್ಟು ತಗೋಬೇಕು ಅಂತಂದರೆ ನಮ್ಮ ಒಂದು ಎಫರ್ಟು ಅದಕ್ಕಿಂತ ಜಾಸ್ತಿ ಇರಬೇಕು. ಯಾಕಂತಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ. ನಿಯರ್ಲಿ ನೋಡಿ 15,000 ಪೋಸ್ಟ್ಗಳಿಗೆ ಅಂತಂದರೆ 5,000 ಏನು ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾರೆ, ಉಳಿದಿರೋ ಒಂದು 10,000 ಪೋಸ್ಟ್ಗಳು ಅದಕ್ಕೆ ಇವಾಗ ನಿಯರ್ಲಿ ಒಂದು 75,000 to 80,000 ಅಪ್ಲಿಕೇಶನ್ಸು ಕೂಡ ಅಲ್ಲಿ ಅಪ್ಲೈ ಮಾಡೋದನ್ನು ನಾವು ನೋಡ್ಬೋದು. ಯಾಕಂತಂದರೆ ಆಲ್ಮೋಸ್ಟ್ ಅಲ್ಲು ಟೆಟ್ ಕ್ವಾಲಿಫೈ ಆಗಿರೋರ ಸಂಖ್ಯೆ ಜಾಸ್ತಿ. ಇದು ಟೆಟ್ಟನ್ನು ಮಾಡ್ತಾಯಿರೋದು, ಕಂಡಕ್ಟ್ ಮಾಡ್ತಿರೋದು ಆಲ್ರೆಡಿ ನಿಯರ್ಲಿ ಒಂದು 10 ಇಯರ್ಸಿಂದ ಮಾಡ್ತಾನೇ ಇದ್ದಾರೆ. ಬಟ್ ಅಲ್ಲಿ ಕ್ವಾಲಿಫೈ ಆಗಿರೋರ ಸಂಖ್ಯೆನೂ ಕೂಡ ಜಾಸ್ತಿ ಇರೋದರಿಂದ ಅಲ್ಲಿ ತುಂಬ ಟಫ್ ಕಾಂಪಿಟೇಷನ್ನು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಪ್ರಿಪ್ರೇಷನ್ನು ತುಂಬ ಸ್ಟ್ರಾಂಗ್ ಆಗಿರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೋಸ್ಕರ ಈ ಒಂದು ಹೀಗೆ ಇಂಥ ಒಂದು ಏನು ಲೆಸನ್ಸನ್ನು ಹಾಗೆಯೇ ಕ್ವೆಶನ್ ಆನ್ಸರ್ಗಳನ್ನ ನಿಮ್ಗೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾ ಇನ್ನೇನು ಕ್ವೆಶನ್ ಆನ್ಸರ್ಗಳಿಗೆ ಹೋಗೋಣ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ, ನೋಡಿ, ಇತಿಹಾಸ ಎಂದರೇನು? ಇತಿಹಾಸವನ್ನು ಮೊಟ್ಟ ಮೊದಲನೇ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ನೋಡಿ, ಇದು 2 ಮಾರ್ಕ್ಸ್ ಕ್ವೆಶನ್ ಆಗಿರುತ್ತೆ.
ಇದು ಫಸ್ಟ್ ಅಂದರೆ ಆಧಾರಗಳು ಲೆಸನ್ನಿಂದ ಬಂದಿರತಕ್ಕಂಥದ್ದು. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತೇಳ್ಬಿಟ್ಟು ಕರೀತಾರೆ. ಅಂದರೆ ಈ ಹಿಂದೆ ನಡೆದು ಹೋದಂಥ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದನ್ನು ನಾವು ಇತಿಹಾಸ ಅಂತೇಳ್ಬಿಟ್ಟು ಕರಿತೀವಿ. ಇಲ್ಲ ನಾವು ಬೇರೆ ಇನ್ನು ಏನಂತಂದರೆ ಇದು ರಾಜ ಮಹಾರಾಜರ ಕಥೆಯೇ ಒಂದು ಇತಿಹಾಸ ಅಂತೇಳ್ಬಿಟ್ಟು ಅನೇಕ ಇತಿಹಾಸ ತಜ್ಞರು ಇತಿಹಾಸಕಾರರು ತಮ್ಮದೇ ಆದಂತಹ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ವ್ಯಾಖ್ಯಾನಗಳನ್ನು ಕೂಡ ಮಾಡಿರೋದನ್ನು ನಾವು ನೋಡ್ಬೋದು. ಬಟ್ ಆದರೆ ಒಂದು ಸಾಮಾನ್ಯವಾದ ಒಂದು ವ್ಯಾಖ್ಯಾನ ಅಂತಂದರೆ ಹೀಗೆ ಬರೀಬೋದು, ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ ಅಂತ. ಬಟ್ ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂತಹ ಕೀರ್ತಿ ಗ್ರೀಕರಿಗೆ ಸಲ್ಲುತ್ತದೆ. ಎಲ್ಲರಿಗೂ ಗೊತ್ತೇ ಇದೆ ಫ್ರೆಂಡ್ಸ್, ಇದು ಇತಿಹಾಸವನ್ನು ಬರೆಯೋದಕ್ಕೆ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭಿಸಿದಂತಹ ಒಬ್ಬ ದೇಶ ಅಂತಂದರೆ ಅದು ಗ್ರೀಕ್ ಅಂತಬಿಟ್ಟು ಹೇಳ್ತೀನಿ. ಆ ಗ್ರೀಕ್ನ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಹೆರೋಡೋಟಸ್ ಎನ್ನುವಂತಹ ಒಬ್ಬ ಇತಿಹಾಸಜ್ಞ ಓಕೆ ಏನು ಅವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಪರ್ಷಿಯನ್ ವಾರ್ಸ್ ಪರ್ಷಿಯನ್ ಕದನಗಳು ಅನ್ನುವಂಥ ಒಂದು ಬುಕ್ಕನ್ನು ಬರೀತಾರೆ. ಅದು ಪರ್ಷಿಯನ್ ವಾರ್ಸ್ನ ಬಗ್ಗೆ ಓಕೆ ತುಂಬ ಡೀಟೇಲ್ಸನ್ನು ಕೊಡೋದನ್ನು ನಾವು ನೋಡ್ಬೋದು. ಬಟ್ ಅದಕ್ಕೋಸ್ಕರನೇ ಅವರನ್ನು ಇತಿಹಾಸದ ಪಿತಾಮಹ ಅಂತೇಳ್ಬಿಟ್ಟು ಕೂಡ ಕರೆದಿದ್ದಾರೆ. ಆಯಿತಾ, ಇದು ಮುಂದಿನ ಒಂದು ಬರುವಂಥ ಒಂದು GPSR ಎಕ್ಸಾಮಲ್ಲಿ ಕಂಪಲ್ಸರಿ ರಿಪೀಟ್ ಆಗ್ಬೋದು, ರಿಪೀಟ್ ಆಗದೇ ಇರ್ಬೋದು. ಬಟ್ ಆದರೆ ನಮ್ಮ ಎಕ್ಸ್ಟ್ರಾ ನಾಲೆಡ್ಜಿಗೋಸ್ಕರ ನಾವು ಇದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಅನುಕೂಲಕರವಾಗಿರುತ್ತೆ. ಹಾಗಾದರೆ ನೆಕ್ಸ್ಟು ಕ್ವೆಶನ್ ನಾವು ನೋಡೋಣ. ಇತಿಹಾಸ ಮತ್ತು ಕಥೆಗೂ ಇರುವಂತಹ ವ್ಯತ್ಯಾಸವನ್ನು ತಿಳಿಸಿ ಅಂತ. ನೋಡಿ, 2 marks ಅಂತಂದರೆ ನೀವು 4 points ಬರೆದ್ರೆ ಸಾಕಾಗಿರುತ್ತೆ. ನೋಡೋಣ ಅದೇನು ಅನ್ನೋದನ್ನು. ಓಕೆ, ಕತೆ ಮತ್ತು ಇತಿಹಾಸ. ಕಥೆಯಲ್ಲಿ ಕಾಲದ ಬಗ್ಗೆ, ಸ್ಥಳದ ಬಗ್ಗೆ ಮತ್ತು ಘಟನೆಯ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಸಿಗುವುದಿಲ್ಲ. ಹಾಗೆಯೇ ಇತಿಹಾಸವನ್ನು ನಾವು ನೋಡುವುದಾದರೆ ಇಲ್ಲಿ ಇತಿಹಾಸದಲ್ಲಿ ಕಾಲ, ಸ್ಥಳ ಮತ್ತು ಘಟನೆಯ ಬಗ್ಗೆ ಸ್ಪಷ್ಟವಾದ ಮತ್ತು ಸರಿಯಾದ ಮಾಹಿತಿ ಸಿಗುತ್ತದೆ. ಅಂದರೆ ಇದೆಲ್ಲರಿಗೂ ಗೊತ್ತೇ ಇದೆ ನೋಡಿ, ನಮ್ಮ ತಾತ ಅಜ್ಜಿ ಅಜ್ಜಿ ಅಜ್ಜಂದರು ನಮಗೆ ಕಥೆಗಳನ್ನು ಹೇಳ್ತಾ ನಮ್ಮನ್ನು ಏನು ನಿದ್ರಾ ಲೋಕಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಆಯಿತಾ, ಆ ಕಥೆಗಳಲ್ಲಿ ಏನು ಅಂತ ಹೇಳ್ತಾಯಿದ್ರು, ಒಂದು ಆನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ, ಇಲ್ಲ ಒಂದು ಊರಲ್ಲಿ ರಾಜ ಇದ್ದ, ಆ ರಾಜನಿಗೆ 7 ಮಕ್ಕಳು. ಈ ಥರ ಎಲ್ಲಿ ಏನು ಒಂದು ಸ್ಪಷ್ಟವಾದ ಮಾಹಿತಿ, ಒಂದು ಸ್ಥಳ ಮತ್ತು ಕಾಲಮಾನ ಯಾವುದೇ ರೀತಿಯಾದಂಥ ಒಂದು ಮಾಹಿತಿ ನಾವು ಕಥೆಯಲ್ಲಿ ನೋಡೋದಿಲ್ಲ. ಬಟ್ ಆದರೆ ಇತಿಹಾಸದಲ್ಲಿ ನಾವು ಒಂದು ಇತಿಹಾಸವನ್ನು ತಗೊಂಡ್ರೆ ಅದು ಎಲ್ಲಿ ಏನು ಯಾವ ಕಾಲದಲ್ಲಿ ಓಕೆ ಯಾವ ಪ್ಲೇಸಲ್ಲಿ ಯಾವ ಸ್ಥಳದಲ್ಲಿ ಅವರು ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ಇಲ್ಲಿ ನೋಡ್ಬೋದು. ನೋಡಿ, ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅದೊಂದು ಅವನೊಂದು ಯುದ್ಧ ಮಾಡಿದ ಅನ್ನೋದೊಂದು ಸ್ಟೋರಿ ಹಾಗೆ. ಬಟ್ ಆದರೆ ನೋಡಿ, 261 ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ಯುದ್ಧ ಮಾಡಿದ ಅಂತ ಹೇಳಿದ್ದಾರೆ ನೋಡಿ. ಅಂದರೆ ಇಲ್ಲಿ ಈ ವರ್ಷ ಆಯಿತು, ಸ್ಥಳ ಆಯಿತು, ಮತ್ತು ಒಬ್ಬ ವ್ಯಕ್ತಿಯ ಹೆಸರು, ಮತ್ತು ಯಾವ ಪ್ಲೇಸಲ್ಲೂ ಕೂಡ ಯುದ್ಧ ಆಯಿತು ಅನ್ನೋದನ್ನು ಇಲ್ಲಿ ಕರೆಕ್ಟಾಗಿ ನಾವು ಇಲ್ಲಿ ನೋಡ್ಬೋದು. ಆಯಿತಾ, ಪ್ಲೇಸು, ರಾಜ, ಯಾವ ವರ್ಷ, ಹೀಗೆ ಎಲ್ಲವನ್ನೂ ಕೂಡ ನಾವು ಇತಿಹಾಸದಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ನೋಡೋಣ ಮುಂದಿನ ಕ್ವೆಶನ್ ಏನಾಗಿದೆ ಏನಿದೆ ಅಂತ. ಇದು 3 marks ಕ್ವೆಶನ್ ಇದಾಗಿದೆ. ಇತಿಹಾಸ ಓದುವುದರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ನಾವು ಇತಿಹಾಸವನ್ನು ಓದ್ತಾ ಇದ್ದೀವಿ ಅಂತಂದರೆ ಅದರಿಂದ ಆಗುವಂತಹ ನಾವು ಒಂದು ಪ್ರಯೋಜನಗಳಾದರೂ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ ನೋಡಿ, ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸುತ್ತದೆ. 2nd ನಾವು ನೋಡೋದಾದರೆ, ನಾವು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಇತಿಹಾಸವು ನಮ್ಮನ್ನು ಎಚ್ಚರಿಸುತ್ತದೆ
ಆಯಿತು, ನಿಜ. ನೆಕ್ಸ್ಟು, ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳ ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿ ದೀಪವೂ ಆಗುತ್ತದೆ. ನಮ್ಮ ಪೂರ್ವಿಕರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಿಗಳ ಫಲವೇ ಇವತ್ತು ನಾವು ಸ್ವತಂತ್ರವಾಗಿ ಜೀವನವನ್ನು ಸ್ವೇಚ್ಛೆಯಿಂದ ನಾವು ನಡೆಸ್ಕೊಂಡು ಹೋಗ್ತಾ ಇರೋದು ಕೂಡ ಒಂದು ನೋಡ್ಬೋದು. ಇದು ಅದು ಕೂಡ ನಾವು ಇತಿಹಾಸದ ಪ್ರಯೋಜನವೇ ಅಂತಬಿಟ್ಟು ಹೇಳ್ಬೋದು. ನೋಡಿಲ್ಲಿ, ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿಯೂ ಆಗುತ್ತದೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ನಾಲ್ಕನೇ ಪ್ರಶ್ನೆ ನಾವು ನೋಡೋಣ. ಆಧಾರಗಳು ಎಂದರೇನು? ಇತಿಹಾಸದ ಆಧಾರಗಳಲ್ಲಿ ಎಷ್ಟು ವಿಧಗಳು, ಅವು ಯಾವುವು? ಇತಿಹಾಸವನ್ನು ತಿಳಿದುಕೊಳ್ಳಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಇರುವಂತಹ ಮೂಲಗಳನ್ನು ನಾವು ಆಧಾರಗಳು ಅಂತಬಿಟ್ಟು ಕರಿತೀವಿ. ಅಂದರೆ ಇದು ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಮತ್ತು ಅಧ್ಯಯನ ಮಾಡೋದಕ್ಕೆ ಇರುವಂತಹ ಒಂದು ಮೂಲಗಳನ್ನು ನಾವು ಆಧಾರಗಳು ಅಂತಬಿಟ್ಟು ಕರಿತೀವಿ. ಆಯಿತಾ? ಈ ಆಧಾರಗಳಲ್ಲಿ, ಇತಿಹಾಸದ ಒಂದು ಆಧಾರಗಳಲ್ಲಿ ನಾವು ಪ್ರಮುಖವಾಗಿ ಎರಡು ವಿಧಗಳನ್ನು ನಾವು ಕಾಣ್ಬೋದು. ಒಂದು ಸಾಹಿತ್ಯ ಆಧಾರಗಳು, ಮತ್ತು ಪುರಾತತ್ವ ಆಧಾರಗಳು ಅಂತಬಿಟ್ಟು, ಇಲ್ಲ ಲಿಟ್ರರಿ ಸೋರ್ಸಸ್ ಆ್ಯಂಡ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ. ಆಯಿತಾ? ಇವೆರಡೂ ಕೂಡ ಪ್ರಮುಖವಾದಂತಹ ಒಂದು ವಿಧಗಳು ನಾವು ಇಲ್ಲಿ ನೋಡ್ಬೋದು. ಆಧಾರಗಳು ಅಂದರೇನು, ಮತ್ತು ಅತಿ ಇತಿಹಾಸದ ಆಧಾರಗಳಲ್ಲಿ ಎರಡು ವಿಧ, ಅವುಗಳೆಂದರೆ ಇದು ಸಾಹಿತ್ಯ ಮತ್ತು ಪುರಾತತ್ವ ಆಧಾರಗಳಾಗಿವೆ. ಇದು ಕೂಡ ಎರಡು ಮಾರ್ಕ್ಸ್ನ ಕ್ವಶನ್ ಆಗಿದೆ. ಸಾಹಿತ್ಯ ಆಧಾರಗಳು ಎಂದರೇನು, ಅವುಗಳಲ್ಲಿ ಎಷ್ಟು ವಿಧ ಮತ್ತು ಅವು ಯಾವುವು? ಸಾಹಿತ್ಯ ಆಧಾರಗಳು ಎಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳನ್ನು ನಾವು ಸಾಹಿತ್ಯ ಆಧಾರಗಳು ಅಂತಬಿಟ್ಟು ಕರಿತೀವಿ. ಅಂದರೆ ಕೆಲವು ಸಾಹಿತ್ಯ, ಒಂದೊಂದು ಸಾಹಿತ್ಯ ಬರವಣಿಗೆ ರೂಪದಲ್ಲಿದ್ದರೆ, ಇನ್ನೂ ಒಂದು ಸಾಹಿತ್ಯ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳನ್ನು ನಾವು ಸಾಹಿತ್ಯ ಆಧಾರಗಳು ಅಂತೇಳ್ಬಿಟ್ಟು ಕರೆದಿದ್ದೇವೆ. ಹಾಗಾದರೆ ಅದರಲ್ಲಿರ್ತಕ್ಕಂಥ ಒಂದು ಎರಡು ವಿಧಗಳು ಯಾವುವು ಅನ್ನೋದನ್ನು ನಾವು ನೋಡೋದಾದರೆ, ಲಿಖಿತ ಸಾಹಿತ್ಯ ಮತ್ತು ಮೌಖಿಕ ಸಾಹಿತ್ಯ ಅಂತ. ನೋಡಿ, ಲಿಖಿತ ಅಂತಂದರೆ ಏನು? ರಿಟನ್ ಲಿಟ್ರರಿ ಸೋರ್ಸಸ್. ಓಕೆ, ಲಿಟ್ರರಿ ಸೋರ್ಸಸ್ ಲಿಖಿತ ಅಂದರೆ ಬರವಣಿಗೆ, ಲಿಖಿತ ಸಾಹಿತ್ಯ ಅಂತ. ಮೌಖಿಕ ಸಾಹಿತ್ಯ ಅಂತಂದರೆ ಓರಲ್ ಲಿಟ್ರೇಚರ್ ಅಂತಬಿಟ್ಟು ಏನಿದೆ ಅದನ್ನು ನಾವು, ಎರಡೂ ವಿಧಗಳನ್ನು ನಾವು ಸಾಹಿತ್ಯ ಆಧಾರಗಳಲ್ಲಿ ನಾವು ಕಾಣ್ಬೋದು. ಆರನೇ ಪ್ರಶ್ನೆ ನಾವು ನೋಡೋದಾದರೆ, ಲಿಖಿತ ಸಾಹಿತ್ಯ ಎಂದರೇನು, ಉದಾಹರಣೆ ಕೊಡಿ. ಬರವಣಿಗೆ ರೂಪದಲ್ಲಿ ಇರತಕ್ಕಂತಹ ಅಲ್ಲ, ಇರುವಂತಹ ಸಾಹಿತ್ಯವನ್ನು ನಾವು ಲಿಖಿತ ಸಾಹಿತ್ಯ ಅಂತೇಳ್ಬಿಟ್ಟು ಕರಿತೀವಿ. ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ. ನೋಡಿ, ಕೌಟಿಲ್ಯನ ಅರ್ಥಶಾಸ್ತ್ರ ಒಂದು ಮೌರ್ಯರ ಕಾಲದಲ್ಲಿ, ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ಬೈಬಲ್ ರೀತಿಯಲ್ಲಿ ಅವರನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಅಂದರೆ ಅರ್ಥಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ನೀತಿ ನಿಯಮಗಳನ್ನು ಆ ಮೌರ್ಯ ರಾಜರು, ಮೌರ್ಯದ ಸಾಮ್ರಾಜ್ಯದ ರಾಜರು ಫಾಲೋ ಆಗ್ತಾಯಿದ್ರು, ಅನುಸರಿಸ್ತಾಯಿದ್ರು ಅನ್ನೋದು ಒಂದು ಪುರಾವೆಗಳು ಹೇಳ್ತವೆ. ಆಯಿತಾ? ಅದಕ್ಕೋಸ್ಕರ ಕೌಟಿಲ್ಯನ ಅರ್ಥಶಾಸ್ತ್ರ ಇದು ಒಂದು ಕೂಡ ರಿಟರ್ನ್ ರೂಪದಲ್ಲಿರ್ತಕ್ಕಂಥದ್ದು, ರಿಟರ್ನ್ ಫಾರ್ಮಲ್ಲಿ ಇರ್ತಕ್ಕಂಥದ್ದು ಒಂದು ಎಕ್ಸಾಂಪಲ್ ಇದಾಗಿದೆ. ಮತ್ತು ಜೇಮ್ಸ್ ಮಿಲ್ ಬರೆದಿರ್ತಕ್ಕಂತಹ ಹಿಸ್ಟ್ರಿ ಆಫ್ ಇಂಡಿಯಾ,
ಕೆ ಜೇಮ್ಸ್ ಮಿಲ್ಲನ್ ಅವರು ಒಂದು ಹಿಸ್ಟ್ರಿ ಆಫ್ ಇಂಡಿಯಾ ಅನ್ನೋ ಬುಕ್ಕನ್ನು ಬರೆದಿದ್ದಾರೆ. ಅದು ಕೂಡ ಲಿಖಿತ ರೂಪದಲ್ಲಿ ಇರೋದನ್ನು ನಾವು ನೋಡ್ಬೋದು. ಹೀಗೆ ಮೆಗಸ್ತಾನೀಸಿನ ಇಂಡಿಕಾ, ಬಾನಭಟ್ಟನ ಹರ್ಷಚರಿತೆ, ಓಕೆ ವಿಕ್ರಮಾಂಕ ಬಿಲ್ಹನನ ವಿಕ್ರಮಾಂಕ ದೇವಚರಿತೆ, ಕಲ್ಹನನ ರಾಜತರಂಗಿಣಿ, ಓಕೆ ಹೀಗೆ ಹಲವಾರು ಹಲವಾರು ಒಂದು ಪುಸ್ತಕಗಳು ಒಂದು ಲಿಖಿತ ಬರವಣಿಗೆಗೆ ಉದಾಹರಣೆಗಳನ್ನಾಗಿ ನಾವು ಕೊಡ್ಬೋದಾಗಿದೆ. ನೋಡಿ ಫ್ರೆಂಡ್ಸ್, ಇದು 2 ಮಾರ್ಕ್ಸ್ನ ಕ್ವಶನ್ ಇದಾಗಿದೆ. 7 ಪ್ರಶ್ನೆಯನ್ನು ನಾವು ನೋಡೋದಾದರೆ, ಪುರಾತತ್ವ ಆಧಾರಗಳು ಎಂದರೇನು, ಉದಾಹರಣೆ ಕೊಡಿ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಓಕೆ, ಪುರಾತತ್ವ ಆಧಾರಗಳು ಅಂತಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳು. ಓಕೆ, ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ವಸ್ತುಗಳ ಅವಶೇಷಗಳೇ ನಾವು ಇವಾಗ ಪುರಾತತ್ವ ಆಧಾರಗಳು ಅಂತಂದ್ಬಿಟ್ಟು ಕರಿತೀವಿ. ಓಕೆ, ಇದಕ್ಕೆ ಉದಾಹರಣೆಗಳು ಅಂತಂದರೆ ನಾಣ್ಯಗಳಿದ್ದಾವೆ, ಶಾಸನಗಳಿದ್ದಾವೆ, ಐತಿಹಾಸಿಕ ಸ್ಮಾರಕಗಳಿದ್ದಾವೆ, ಹಾಗೆಯೇ ಈ ಒಂದು ಆರ್ಟಿಫ್ಯಾಕ್ಟ್ಸ್ ಏನಂತ ಕರಿತೀವಿ, ಏನು ಅವರು ಬಳಸಿರ್ತಕ್ಕಂತಹ ಈ ಒಂದು ಮಡಿಕೆ ಮತ್ತು ಅವು ಎಲ್ಲವೂ ಕೂಡ ನಾವಿಲ್ಲಿ ನೋಡ್ಬೋದಾಗಿದೆ. ಇವೆಲ್ಲವುಗಳು ಕೂಡ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಆಗಿವೆ. ಇದು ಕೂಡ 2 ಮಾರ್ಕ್ಸ್ನ ಕ್ವಶನ್ ಇದಾಗಿದೆ. ಮತ್ತು ಏನು 8 ಪ್ರಶ್ನೆ ನಾವು ನೋಡೋಣ, ಉತ್ಖನನ ಎಂದರೇನು, ಉತ್ಖನನವನ್ನು ಹೇಗೆ ಮಾಡಲಾಗುತ್ತದೆ ತಿಳಿಸಿ. ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನು ಉತ್ಖನನ ಎನ್ನಲಾಗಿದೆ. ಮಾನವನ ಪ್ರಾಚೀನ ಅವಶೇಷ ಹಾಗೂ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತವನ್ನು ಉತ್ಖನನ ಅಂತೇಳ್ಬಿಟ್ಟು ಕರೀತಾರೆ. ಅಂದರೆ ಇದೇನಂತ ಕರಿತೀವಿ ನಾವು ಅಂತಂದರೆ ಎಕ್ಸ್ಕ್ಯಾವೇಷನ್ ಅಂತ ಕರಿತೀವಿ. ಎಕ್ಸ್ಕ್ಯಾವೇಷನ್ ಅಂದರೆ ಮಾನವನ ಒಂದು ಪ್ರಾಚೀನ ಅವಶೇಷಗಳನ್ನು ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ಒಂದು ವೈಜ್ಞಾನಿಕವಾದ ಭೂ ಅಗತ್ಯವನ್ನು ಉತ್ಖನನ ಅಂತಂದ್ಬಿಟ್ಟು ಕರಿತೀವಿ. ಬ್ರಷ್, ಕರಣೆ, ಚಾಕು, ಮರದ ದಬ್ಬಲದ ಅಂತಹ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರುಗಳನ್ನು ಸರಿಸುತ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು, ನಾಣ್ಯ, ಮಣ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇದನ್ನು ನಾವು ಉತ್ಖನನ ಅಂತೇಳ್ಬಿಟ್ಟು ಕರಿತೀವಿ. ಅಂದರೆ ಉತ್ಖನನ ಅಂದರೆ ವೆರಿ ಸಿಂಪಲ್ ಫ್ರೆಂಡ್ಸ್, ಮಾನವನು ಪ್ರಾಚೀನ ಕಾಲದಲ್ಲಿ ಏನು ಪ್ರಾಚೀನದ ಓಕೆ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವಂತಹ ಒಂದು ವೈಜ್ಞಾನಿಕವಾದ ಭೂ ಅಗತವನ್ನು ನಾವು ಉತ್ಖನನ ಅಂತೇಳ್ಬಿಟ್ಟು ಕರಿತೀವಿ. ಇಲ್ಲಿ ಯೂಸ್ ಮಾಡ್ತಕ್ಕಂಥ ಉಪಕರಣಗಳೇನಂತಂದರೆ ಇಲ್ಲಿ ಬ್ರಷ್ಷು, ಕರಣೆ, ಚಾಕು ಮತ್ತು ಮರದ ದಬ್ಬಳದಂತಹ ಒಂದು ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಪದರಗಳನ್ನು ಸರಿಸುತ್ತಾರೆ. ಓಕೆ, ಆ ಮಣ್ಣಿನಲ್ಲಿ ಸಿಗುವಂತಹ ಒಂದು ಅವಶೇಷಗಳನ್ನು ಅಧ್ಯಯನಕ್ಕೆ ಒಳಪಡಿಸತಕ್ಕಂಥದ್ದು ನಾವು ಉತ್ಖನನದಲ್ಲಿ ನಾವು ನೋಡ್ಬೋದು. ಓಕೆ, ಇಲ್ಲಿಂದ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಇಲ್ಲಿ. ಓಕೆ, 1 by 1 ನೋಡೋಣ. 1, ಈ ಕೆಳಗಿನ ಅವುಗಳಲ್ಲಿ ಪುರಾತತ್ವ ಆಧಾರಗಳು ಯಾವುವು, ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು, ಮೇಲಿನ ಎಲ್ಲವು. ಇಲ್ಲಿ ಕರೆಕ್ಟಾಗಿ ಇದೆ, ಮೇಲಿನ ಎಲ್ಲವೂ ಕೂಡ ಅನ್ನೋದು ಸರಿಯಾದಂಥ ಉತ್ತರ. ನೋಡಿ, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಅವು ಮೂರು ಕೂಡ ಈ ಪುರಾತತ್ವ ಆಧಾರಗಳ ವಿಧಗಳಾಗಿವೆ. ಸಂಸ್ಕೃತ ವ್ಯಾಕರಣವನ್ನು ಮೊದಲ ಬಾರಿಗೆ ಲ್ಯಾಟಿನ್ ಭಾಷೆಯಲ್ಲಿ ಬರೆದವರು ಯಾರು?
ಇದಕ್ಕೆ ಹೆನ್ರಿಚ್ ರೂತ್ ಮ್ಯಾಟ್ರಿಕ್ಸ್ ಮ್ಯಾಕ್ಸ್ ಮುಲ್ಲರ್ ಫಾದರ್ ಕಾರ್ಡಾಕ್ಸ್ ವಿಲಿಯಂ ಜೋನ್ಸ್ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಹೆನ್ರಿಚ್ ರೋತ್ ಅಂತಿದೆ. ಒನ್ ಆಪ್ಷನ್ ಈಸ್ ಕರೆಕ್ಟ್. ಸಂಸ್ಕೃತ ಮತ್ತು ಯುರೋಪಿನ ಭಾಷೆಗಳ ನಡುವೆ ಸಂಬಂಧವಿದೆ ಎಂಬುದನ್ನು ಮೊದಲು ಗುರುತಿಸಿದವರು ಇಲ್ಲಿ ಫಾದರ್ ಕಾರ್ಡಾಕ್ಸ್ ಆಗಿದ್ದಾರೆ. ಓಕೆ, ಫಾದರ್ ಕಾರ್ಡಾಕ್ಸ್ ಅವರು. ಮೂರನೇ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ದ ಏಷ್ಯಾಟಿಕ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡುವುದವರು ವಿಲಿಯಂ ಜೋನ್ಸ್ ಅಂತಬಿಟ್ಟು ಕರಿತೀವಿ. ವಿಲಿಯಂ ಜೋನ್ಸ್ ಅವರು ಏನು ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಆಯಿತು, ಅದಕ್ಕೋಸ್ಕರ ನಾಲ್ಕನೇ ಆಪ್ಷನ್ ಸರಿಯಾದಂಥ ಉತ್ತರ ಆಗಿದೆ. ಶಾಕುಂತಲ ಕೃತಿಯನ್ನು ಸಂಸ್ಕೃತದಿಂದ ಇಂಗ್ಲೀಷ್ಗೆ ಭಾಷಾಂತರಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಕೆಳಗಿನ ಹೇಳಿಕೆಗಳನ್ನು ಯಾವ ಹೇಳಿಕೆ ಸರಿಯಾಗಿದೆ? ಮ್ಯಾಕ್ಸ್ ಮುಲ್ಲರ್ ಅವರು ಸೆಕ್ರೆಡ್ ಬುಕ್ ಆಫ್ ದ ಈಸ್ಟ್ ಎಂಬ ಸಂಪುಟವನ್ನು ಬರೆದಿದ್ದಾರೆ, ಮತ್ತು ಜೇಮ್ಸ್ ಮಿಲ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಸಂಪುಟವನ್ನು ಬರೆದಿದ್ದಾರೆ. ಮೊದಲನೇದು ಮಾತ್ರ ಸರಿ, ಎರಡನೇದು ತಪ್ಪು. ಓಕೆ, ಇಷ್ಟು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಧಾರಗಳು ಎಂಬ ಲೆಸನ್ನಿಂದ ನಿಮಗೆ ಕೊಡಬೇಕಂತಿದ್ದಂಥ ಒಂದು ಪ್ರಶ್ನೋತ್ತರಗಳು. ಇವು ಎಲ್ಲವೂ ಕೂಡ ಜಿ ಪಿ ಎಸ್ ಟಿ ಆರ್ಗೆ ತುಂಬ ಬಹುಮುಖ್ಯವಾದಂಥ ಕ್ವಶನ್ ಆನ್ಸರ್ಸ್ ಪ್ರಶ್ನೋತ್ತರಗಳಂತಬಿಟ್ಟು ನಾನು ಭಾವಿಸ್ತೀನಿ. ಇದನ್ನು ಖಂಡಿತ ನೀವು ಯೂಸ್ ಮಾಡಿಕೊಳ್ಳಿ, ನೋಡಿ, ಆಗಲೇ ನಿಮಗೆ ಅರ್ಥ ಆಗುತ್ತೆ, ಇಲ್ಲ ಅಂತಂದರೆ ತುಂಬ ಕಷ್ಟ. ಹೀಗೆ ಹಲವಾರು ವಿಡಿಯೋಗಳನ್ನು ನಾನು ಕೂಡ ನಾನು ಮಾಡಬೇಕು ಅನ್ನೋದೊಂದು ಫ್ಯೂಚರ್ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಫಾಲೋ ಆಗೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಎಂಕರೇಜ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ.